ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಡೆದಿದೆ ಎನ್ನಲಾದ ಒಂದು ಗ್ಯಾಂಗ್ ವಾರ್ ನ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ನಾವೀಗ ಅದೇ ಸ್ಥಳದಲ್ಲಿ ಇದ್ದೇವೆ. ಇದು ಉಡುಪಿಯಿಂದ ಮಣಿಪಾಲಕ್ಕೆ ತೆರಳುವಂತ ರಸ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಪಕ್ಕದಲ್ಲಿ ಒಂದು ಹೆಸರಾಂತ ಒಂದು ಕಲ್ಯಾಣ ಮಂಟಪ ಇದೆ, ಶಾರದಾ ಕಲ್ಯಾಣ ಮಂಟಪ ಅಂತ ಇದೆ. ಕುಂಜಿಬೆಟ್ಟು ರಸ್ತೆ ಅಂತಾನೆ ಕಡೆ ಕರೀತಾರೆ ಈ ರಸ್ತೆ. ಇದೇ ಸರ್ಕಲ್ ನಲ್ಲಿ ಈ ಏನು ಆ ಗ್ಯಾಂಗ್ ವಾರ್ ಗಲಾಟೆ ನಡೆದಿರುವಂತದ್ದು. ಎರಡು ಕಾರ್ ನಲ್ಲಿ ಅಂತ ಹೇಳಿದ್ರೆ ಎರಡು ಕೂಡ ಸ್ವಿಫ್ಟ್ ಕಾರ್ ನಲ್ಲಿ ಬಂದಂತ ಗ್ಯಾಂಗ್ನವರು ಇಲ್ಲಿ ಹೊಡೆದಾಟವನ್ನು ಮಾಡಿರ್ತಾರೆ. ಅಂತ ಹೇಳಿದ್ರೆ ರೆಂಟಲ್ಗೆ ಪಡೆದಂತ ಕಾರ್ನ ವಿಚಾರವಾಗಿ ಗಲಾಟೆ ನಡೆದಿದೆ ಅನ್ನುವಂಥದ್ದು ಸದ್ಯ ಪ್ರಾಥಮಿಕ ಮಾಹಿತಿ ಬಂದಿರುವಂಥದ್ದು. ಇದರ ಆಧಾರದಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಾರೆ. ಮೇ 18ನೇ ತಾರೀಕು ರಾತ್ರಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಎನ್ನಬಹುದಾಗಿದೆ. ಯಾಕಂತ ಹೇಳಿದ್ರೆ ತುಂಬ ಹಳೆಯ ವಿಡಿಯೋ ಅಂತ ಹೇಳಿದ್ರೆ ಒಂದು ವಾರ ಹಿಂದಿನ ದೃಶ್ಯಾವಳಿಗಳು. ಬಟ್ ಪೊಲೀಸರು ಈ ಒಂದು ವಾರದ ಹಿಂದೆ ಈ ಕುರಿತು ಪ್ರಕರಣವನ್ನು ದಾಖಲಿಸಿ ಇಬ್ಬರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಾಪು ಮೂಲದ ಗರುಡ ಗ್ಯಾಂಗ್ನ ರಾಕೀಬ್ ಮತ್ತು ಆಶಿಕ್ ಎನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಸದ್ಯ ಪೊಲೀಸರು ಬಂಧಿಸಿದ್ದು, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೂ ಈ ಘಟನಾವಳಿಗಳಲ್ಲಿ ಸಾಕಷ್ಟು ಉಳಿದವರು ಕೂಡ ಇಲ್ಲಿ ಈ ಘಟನಾವಳಿಗಳಲ್ಲಿ ನಾವು ನೋಡ್ಬೋದು, ದೃಶ್ಯಾವಳಿಗಳಲ್ಲಿ ಕೂಡ ಉಳಿದವರನ್ನು ಕೂಡ ನೋಡ್ಬೋದಾಗಿದೆ. ಪೊಲೀಸರು ಈ ನಿಟ್ಟಿನಲ್ಲಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡ್ಬೋದು ಈ ಇದೇ ಕಟ್ಟಡದಿಂದ ಸ್ಥಳೀಯರವರು ಈ ದೃಶ್ಯಾವಳಿಯನ್ನು ಶೂಟ್ ಮಾಡಿದ್ರು ಅಂತ ಹೇಳ್ಬೋದು. ಆ ದೃಶ್ಯಾವಳಿಯನ್ನು ಆಧರಿಸಿಕೊಂಡು ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ರು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಉಡುಪಿ ನಗರದಲ್ಲಿ ಹೇಗಿದೆ ವ್ಯವಸ್ಥೆ ಅಂತ ಹೇಳಿದ್ರೆ, ಉಡುಪಿ ನಗರದಲ್ಲಿ ಮೊದಲಿಂದೂ ಕೂಡ ಇಂತಹ ಗ್ಯಾಂಗ್ ವಾರ್ಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಈ ಅಚಾನಕ್ ಆಗಿ ಈ ವಿಡಿಯೋ ವೈರಲ್ ಆದ ಬಳಿಕ ಜನರಲ್ಲಿ ಒಂದು ರೀತಿ ಆತಂಕ ಮೂಡಿದೆ ಅಂತಲೇ ಹೇಳ್ಬೋದು. ರಾತ್ರಿ ವೇಳೆ ನಾವು ಸಂಚರಿಸುವುದು ಹೇಗೆ, ನಮಗೆ ಎಷ್ಟು ಭದ್ರತೆ ಸಿಗ್ತದೆ? ಯಾಕಂತಂದರೆ ಬಹಳಷ್ಟು ಸಂಚಾರ ಇರುವಂಥ ರಸ್ತೆ ಆಗಿದ್ದರೂ ಕೂಡ ಈ ರೀತಿ ಘಟನೆಗಳು ನಡೆದಿರುವುದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಭಯಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಪೊಲೀಸ್ ಇಲಾಖೆಯವರು ಈಗ ನಿಟ್ಟಿನಲ್ಲಿ ನಾವು ಶೀಘ್ರದಲ್ಲಿ ಕ್ರಮ ತೆಗೆದುಕೊಳ್ತೇವೆ, ತಪ್ಪಿತಸ್ಥರನ್ನು ಬಂಧಿಸ್ತೇವೆ, ಇಬ್ಬರನ್ನು ಬಂಧಿಸಿದ್ದೇವೆ, ಉಳಿದವರ ಮೇಲೆ ಕಠಿಣವಾಗಿರುವಂಥ ಕಾನೂನನ್ನು ಹಾಕಿ ಅವರನ್ನು ಶಿಕ್ಷೆಗೆ ಗುರಿಪಡಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಆದರೂ ಕೂಡ ಸಾರ್ವಜನಿಕರಿಗೆ ನಮಗೆ ಈ ಆಗ್ತಿರುವಂಥ ಭಯ ಮತ್ತು ಈ ಘಟನಾವಳಿಗಳನ್ನು ನೋಡಿ ಆಗ್ತಿರೋ ಭಯಕ್ಕೆ ಇಲಾಖೆ ತಕ್ಕ ಮಟ್ಟಿನ ಒಂದು ನೆಮ್ಮದಿಯನ್ನು ನೀಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ವಿಸ್ತಾರ ನ್ಯೂಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.